ನಮ್ಮ ದೇಶದಲ್ಲಿ ವಿದೇಶದ 80,000 ಪಾದ್ರಿಗಳು ಹಾಗೂ ನಮ್ಮ ದೇಶದ 160,000 ಪಾದ್ರಿಗಳಿದ್ದು ಅವರು ದೇಶವನ್ನು ಕ್ರಿಶ್ಚಿಯನ್ ದೇಶ ಮಾಡಲು ಹೊರಟಿದ್ದಾರೆ. ಅಂತೆಯೇ 100,000 ತಬ್ಲಿಗಿಗಳಿದ್ದು ಅವರು ಮುಸ್ಲಿಮರನ್ನು ಪ್ಯೂರ್ ಮುಸ್ಲಿಮರನ್ನಾಗಿ ಮಾಡಲು ಹೊರಟಿದ್ದಾರೆ ಎಂದು ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಲೈಕ್ ಹೇಳಿದರು. ಅವರು ಮುಸ್ಲಿಮರನ್ನು ಪ್ಯೂರ್ ಮುಸ್ಲಿಮರನ್ನಾಗಿ ಮಾಡಲು ಹೊರಟಿದ್ದಾರೆ ಎಂದು ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಲೈಕ್ ಹೇಳಿದರು. ನಗರದ ಕರ್ನಾಟಕ ಭವನದಲ್ಲಿ ಬಜರಂಗ ಸೇನೆ ವತಿಯಿಂದ ನಡೆದ ಒಂದು ದಿನದ ಅಭ್ಯಾಸ ವರ್ಗ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ಸಂಘಟನೆಯ ನಮ್ಮ ಏನು ಆಗಿಲ್ಲ ಅಂತ ಸೊ ಆ ದೃಷ್ಟಿಯಿಂದ ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕು. ಈಗ ಪರಮಾತ್ಮ ಸ್ವಾಮೀಜಿಯವರು ಕೆಲವೊಂದು ಬಹಳ ಪ್ರಮುಖವಾದ್ದು ಮತ್ತು ಬಹಳ ಮಹತ್ವದ ವಿಷಯವನ್ನು ಹೇಳಿದರು. ಸೊ ನಾವು ಎಷ್ಟು ಕೆಲಸ ಮಾಡಬೇಕಾಗಿದೆ, ಎಷ್ಟು ಫಾಸ್ಟಾಗಿ ಮಾಡಬೇಕಾಗಿದೆ ಮತ್ತು ಎಷ್ಟು ಜನರನ್ನು ತೊಡಗಿಸ್ಬೇಕಾಗಿದೆ ಅನ್ನೋದನ್ನು ಗಮನಿಸಿ ನೋಡಿ. ಈ ದೇಶದಲ್ಲಿ 80,000 ಪಾದ್ರಿಗಳಿದ್ದಾರೆ. ಯಾವ ಪಾದ್ರಿಗಳು ಅಂತಂದರೆ ನಮ್ಮ ದೇಶದವರಲ್ಲ, ಇವರು ವಿದೇಶದಿಂದ ಬಂದಿದ್ದಾರೆ. ಇಂಗ್ಲೆಂಡ್, ಅಮೇರಿಕಾ, ಆಸ್ಟ್ರೇಲಿಯಾ, ಫ್ರಾನ್ಸು, ಜರ್ಮನಿ, ಅಲ್ಲೆಲ್ಲಿಂದ ನಮ್ಮ ದೇಶದಲ್ಲಿ 80,000 ಜನ ಇದೆ. ಸೊ 80,000 ಜನ ಇಲ್ಲಿ ಸೇವೆಯ ಮುಖವಾಡದಲ್ಲಿ, ಶಿಕ್ಷಣದ ಮುಖವಾಡದಲ್ಲಿ ಅವರು ಕೆಲಸ ಮಾಡ್ತಾ ಇರುವಂತಹದ್ದು ಕನ್ವರ್ಷನ್ ಮತಾಂತರಗೋಸ್ಕರನೇ 80,000 ಜನ ಇಲ್ಲಿ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಭಾಷೆ ಗೊತ್ತಿಲ್ಲ, ಅವರ ವೇಷಭೂಷಣ ಬೇರೆ, ಅವರಿಗೆ ಆಹಾರ ಬೇರೆ, ಎಲ್ಲವೂ ಬೇರೆ ಬೇರೆ ಇದ್ದಂಥ ಸಮಯದಲ್ಲೂ ಕೂಡ ಈ ದೇಶವನ್ನು ಕ್ರಿಶ್ಚನ್ ಮಾಡಬೇಕು ಅಂಥೇಳಿ 80,000 ಜನ ಇವತ್ತು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫಾರಿನರ್ಸ್, ವಿದೇಶಿಗಳು, ನಮ್ಮ ದೇಶದವರಲ್ಲ. ಇನ್ನು 160,000 ಜನ ನಮ್ಮ ದೇಶದವರು ಕೆಲಸ ಮಾಡ್ತಾ ಇದ್ದಾರೆ. ಪಾದ್ರಿಗಳು ಫುಲ್ ಟೈಮ್, ಪೇಮೆಂಟ್ ಇರಲಿ ಬಿಡಲಿ ಅವರು ಒಟ್ಟು ಫುಲ್ ಟೈಮ್ 160,000 ಜನ ಪಾದ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರು ಈ ದೇಶವನ್ನು ಕ್ರಿಶ್ಚಿಯನ್ ಮಾಡಬೇಕು, ಈ ದೇಶದ ಹಿಂದೂ ಸಂಸ್ಕೃತಿಯನ್ನು ನಾಶ ಮಾಡಿ ಈ ದೇಶದ ಹಿಂದೂಗಳನ್ನು ಕ್ರಿಶ್ಚಿಯನ್ ಮತಾಂತರ ಮಾಡೋಕ್ಕೋಸ್ಕರ 160,000 ಜನ ಈ ದೇಶದವರೇ, ಭಾರತೀಯರೇ, ಹಿಂದೂಗಳೇ, ಅವರು ಹಿಂದೂಗಳಿದ್ದಂಥವ್ರು ಕ್ರಿಶ್ಚಿಯನ್ರ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಸುಮಾರು 100,000 ಜನ ತಬ್ಲಿಗಿಗಳಿದ್ದಾರೆ. ತಬ್ಲಿಗಿಗಳು ಅಂತಂದರೆ ಅವರು ಒಂದು ಗೇಣ ಮೇಲುಗಡೆಗೆ ಪಾಯ್ಸಮ್ ಇರುತ್ತೆ ಮತ್ತು ಒಂದೇ ಗೇಣ ತಲುಪುವಷ್ಟು ಜುಬ್ಬ ಇರುತ್ತೆ, ಅಂದರೆ ಉದ್ದ ಇರುತ್ತೆ. ಅದನ್ನು ಹಾಕ್ಕೊಂಡು ಮುದುಕನಿಂದ ಹಿಡಿದು ಸಣ್ಣ ಪುಟ್ಟ ಬಾಲಕನ ತನಕ ಒಂದು 8-10 ಜನ ಒಟ್ಟಿಗೆ ಅವರು ಕೈಯಲ್ಲಿ ತಮ್ಮ ಸ್ವಂತದ್ದು ಎಲ್ಲ ಸ್ಟೋವ್ಗಳು, ಅದೇನೇನು ಸಾಮಗ್ರಿ ಬೇಕು ಅದನ್ನೆಲ್ಲ ಹಿಡ್ಕೊಂಡು ಅವರು 15 ದಿನ ತಮ್ಮ ಊರು ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಏನು ಮಾಡ್ತಾರೆ ಈ ತಬ್ಲೀಗಳು 15 ದಿನ ಹೋದ ಕೂಡಲೇ ಮಸೀದಿಯೊಳಗೆ ಇರ್ತಾರೆ. ಯಾವುದೇ ಹಾಸ್ಟೆಲು, ಯಾವುದೇ ಮದರ್ಸಾ ಅಥವಾ ಯಾವುದೇ ಇದರಲ್ಲಿ ನೇರವಾಗಿ ಹೋಗಿ ಮಸೀದಿಯಲ್ಲೇ ಉಳ್ಕೊಳ್ತಾರೆ. ಕನ್ವರ್ಟ್ ಮಾಡೋಕ್ಕೋಸ್ಕರ 80,000 ಜನ ಸಾವಿರಾರು ಮೈಲಿಗಳ ದೂರಿನಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವೇ ಮಾಡ್ತಾ ಇದ್ದೀವಿ. ಸೊ ನಾವೆಷ್ಟು ಕೊಡ್ತಾ ಇದ್ದೀವಿ ಸಮಯ, ನಾವೆಷ್ಟು ಜನ ಫುಲ್ ಟೈಮ್ ವರ್ಕ್ ಇದ್ದೀವಿ, ನಾವೇ ಹಿಂದೂ ಸಮಾಜ ಉಳಿಬೇಕು ಅಂತ ಹೇಳಿ ನಾವೆಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ನಾವು ಇಡೀ ದೇಶದಲ್ಲಿ ಯೋಚನೆ ಮಾಡಿದರೆ RSS ಇವತ್ತು ನಮ್ಮ ಹತ್ರ RSS ಇದೆ. RSS ನಿಂದ ನಾವೆಲ್ಲ ಬೇರೆ ಬೇರೆ ರೀತಿಯ ಪ್ರೇರಣೆ ಪಡೆದಂಥವ್ರು ಇವತ್ತು ಬೇರೆ ಬೇರೆ ಸಂಘಟನೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. RSS 96 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. RSS-ನಲ್ಲಿ ಒಂದು ಫುಲ್ ಟೈಮ್ ವರ್ಕರ್, ಒಂದು ಪ್ರಚಾರಕ ಅಂತ ಅನ್ನುವಂಥದ್ದು ಒಂದು ಸಿಸ್ಟಮ್ ಇದೆ, ಒಂದು ಪದ್ಧತಿ ಇದೆ.
ಈಗ ನಾನು ಪ್ರಚಾರಕ, ನಾನು 22 ವರ್ಷ ಸಂಘಟನೆಯ ಪ್ರಚಾರಕನಾಗಿ ಇಲ್ಲೂ ಕೂಡ ಇದ್ದೇನೆ. ಸೊ ಆ ಪ್ರಚಾರಕರ ಜೀವನ ಅಂತಂದ್ರೆ ಪ್ರಚಾರಕರು ಅಂದ್ರೆ ಫುಲ್ ಟೈಮ್ ಇರ್ತಾರೆ, ಪೂರ್ಣಾವಧಿ. ಅವನು ಮನೆ ಬಿಡಬೇಕು, ಸಂಘಟನೆ ಎಲ್ಲಿ ಹೇಳುತ್ತೆ ಅಲ್ಲಿ ಕೆಲಸ ಮಾಡಬೇಕು. ಅದು ಕರ್ನಾಟಕದಲ್ಲೇ ಇರ್ಬೋದು ಅಥವಾ ಬಿಹಾರದಲ್ಲಿ ಇರ್ಬೋದು ಅಥವಾ ಪಕ್ಕದ ಆಂಧ್ರದಲ್ಲಿ ಇರ್ಬೋದು ಅಥವಾ ಇನ್ನೆಲ್ಲೋ ಇರ್ಬೋದು, ಸಂಘಟನೆ ಎಲ್ಲಿ ಹೇಳುತ್ತೆ ಅಲ್ಲಿ ಕೆಲಸ ಮಾಡಬೇಕು. ಏನ್ ಹೇಳುತ್ತೆ ಅದು ಮಾಡ್ಬೇಕು. ನೀನು ಗುಡ್ಗಾಡ ಪ್ರದೇಶದಲ್ಲಿ ಇರುವಂತ ಆ ಬುಡಕಟ್ಟು ಜನಾಂಗದ ಜೊತೆಗೆ ಸಂಪರ್ಕದಲ್ಲಿ ಇರುವಂತದ್ರೆ ಅಲ್ಲಿ ಕೆಲಸ ಮಾಡೋದು. ಇಲ್ಲ ನೀನು ಅರ್ಚಕರ ಸಂಘಟನೆ ಮಾಡೋದ್ರೆ ಅಲ್ಲಿ ಕೆಲಸ ಮಾಡೋದು. ಇಲ್ಲ ನೀನು ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡೋದ್ರೆ ವಿದ್ಯಾರ್ಥಿಗಳು. ಹೀಗೆ ಆರ್ ಎಸ್ ಎಸ್ ಸೂಚನೆ ಕೊಟ್ಟ ಕಡೆಗೆ ನಾವು ಕೆಲಸ ಮಾಡುವಂಥದ್ದು ಪೂರ್ಣಾವಧಿ ಫುಲ್ ಟೈಮ್ ಇರ್ತಾರೆ ಪ್ರಚಾರಕರು ಅಂತ ಹೇಳ್ತಾರೆ. ಸೊ ಅಂತ ಪ್ರಚಾರಕರು ಇಡೀ ದೇಶದಲ್ಲಿ ನಾವು ಇವತ್ತು ಲೆಕ್ಕ ಹಾಕಿದರೆ 5,000 ಜನ ಇರಬಹುದು. 5,000 ಜನ ಮನೆ ಬಿಟ್ಟು ಇಲ್ಲಿ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ದೇಶಕ್ಕಾಗಿ, ದೇಶದ ಚಿಂತನೆಗೋಸ್ಕರ, ದೇಶ ಧರ್ಮ ಹಿಂದೂ ಅಂತನ್ನುವಂತಹ ಸಾಧು ಸಂತರು ಮಠಾಧಿಪತಿಗಳು, ಈಗ ಪರಮಾತ್ಮ ಸ್ವಾಮೀಜಿಯವರು ನಮಗೆ ಹೇಗೆ ಹೇಳಿದ್ರು ಆ ರೀತಿಯ ಮಾನಸಿಕತೆ ಇರುವಂತವರು ಬಹಳ ಕಡಿಮೆ. ಎಲ್ಲರೂ ಎ ಸಿ ಮಠದಲ್ಲೇ ಇರುವಂತವ್ರು, ಎ ಸಿ ಕಾರ್ನಲ್ಲೇ ಓಡಾಡುವಂತವ್ರು. ಇವತ್ತಿನ ಮಠಾಧಿಪತಿಗಳು ಏನಾದರೂ ಅಕಸ್ಮಾತ್ ದೇಶ ಧರ್ಮ ಅಂತಂದ್ರೆ ನಮ್ ಕೆಲಸ ಏನಿಲ್ಲ, ಅವ್ರ ಕೆಲಸ ಮಾಡ್ಬಿಡ್ತಾರೋ. ಅವ್ರು ಮಾಡ್ತಾ ಇಲ್ಲ, ಹೀಗಾಗಿ ನಾವು ಮಾಡ್ಬೇಕಾಗಿದೆ. ಅವ್ರದೇ ಆದಂತ ದಾರಿಯಲ್ಲಿ ಅವ್ರು ಹೋಗ್ತಾ ಇರೋದ್ರಿಂದ ಇವತ್ತು ನಾವು ಮಾಡ್ಬೇಕಾಗಿದೆ. ಆದ್ರೆ ಇವತ್ತು ಆ ರೀತಿಯ ಒಂದು ದೇಶ ಧರ್ಮ ಅಂತನ್ನುವಂತಹ ಮಾನಸಿಕತೆ ಇರುವಂತ ಇಡೀ ದೇಶದಲ್ಲಿ ಇರುವಂತವ್ರು 1,000 ಇಟ್ಕೊಳ್ಳೋಣ, 1,000 ಇದ್ದಾರೆ ಅಂತ ಅನ್ಕೋಣ. ಸೊ 5,000 ಇದು 1,000 ಯಾರು 6,000. ಇನ್ನು ಮಿಲಿಟ್ರಿ ಸೈನಿಕರು ಅವರು ಕೂಡ ಪೇಮೆಂಟ್ ತಗೊಳ್ಬಹುದು, ಫೆಸಿಲಿಟೀಸ್ ತಗೊಳ್ಬಹುದು, ಆದರೆ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಯಾವತ್ತು ಏನು ಗುಂಡು ಬೀಳುತ್ತೋ, ಯಾವತ್ತು ಬಾಂಬ್ ಬೀಳುತ್ತೋ, ಯಾವತ್ತು ಸಾಯ್ತೀನೋ, ಯಾವತ್ತು ಆ ಬರ್ಫ್ನಲ್ಲಿ ಅಲ್ಲಿ ಇರುವಂತವ್ರು ಯಾವತ್ತು ನಮ್ಮ ಮೇಲೆ ಬೀಳುತ್ತೋ ಗೊತ್ತಿಲ್ಲ ಅವರಿಗೆ. ಆದ್ರೆ ಅವರು ಕೂಡ ದೇಶಕ್ಕೋಸ್ಕರ ಅಂತನ್ನುವಂಥದ್ದು ಅವ್ರು ಮಾಡ್ತಾ ಇದ್ದಾರೆ. ಸೊ ಅವರು ಎಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ ಅಂತಂದ್ರೆ, ಒಂದು 20 ಲಕ್ಷ ಜನ ಇದ್ದಾರೆ. ಸೊ ಈ ಅವ್ರನ್ನೊಂದು ಬಿಟ್ಟರೆ ಈ ದೇಶದಲ್ಲಿ ಈ ರೀತಿಯ ಕೆಲಸ ಮಾಡುವಂಥವ್ರದ್ದು ಎಲ್ಲ ಸೇರಿದರೂ ಕೂಡ 10,000 ದಾಟುವುದಿಲ್ಲ. ಸೊ ನಾವು ನಮ್ಮ ದೇಶವನ್ನು ಉಳಿಸೋಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡುವಂಥ ಈ ದೇಶದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ದುಷ್ಟರು, ದೇಶದ್ರೋಹಿಗಳು, ಈ ದೇಶವನ್ನು ಇಸ್ಲಾಂ ಮಾಡಬೇಕು ಅನ್ನುವಂಥವ್ರು, ಈ ದೇಶದಲ್ಲಿ ಇಸಾಯಿ ಮಾಡಬೇಕು ಅಂತನ್ನುವಂಥವ್ರ ಸಂಖ್ಯೆ ಲಕ್ಷಗಟ್ಟಲೆ ಇದೆ. ನಮ್ಮ ಸಂಖ್ಯೆ ನಾವು ಉಳಿಸೋಕೆ, ನಮ್ಮ ಬೆಳೆಸೋಕೆ, ನಮ್ಮ ಧರ್ಮವನ್ನ ನಾವು ಪಾಲನೆ ಮಾಡುವಂತಹ ಈ ಹಿನ್ನೆಲೆಯಲ್ಲಿ ಸಂಖ್ಯಾ ಕಡಿಮೆ ಇದೆ. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ಬಜರಂಗ ಸೇನೆಯ ನಮ್ಮ ಕಾರ್ಯಕರ್ತರು, ನಾವು ನಿರ್ಧಾರ ಮಾಡಬೇಕು. ಎಲ್ಲಿಂದೋ ಪಾದ್ರಿ ಬರ್ತಾರೆ, ಎಲ್ಲಿಂದೋ ಮುಲ್ಲಾಗಳು ಬರ್ತಾರೆ, ಎಲ್ಲಿಂದೋ ಅವ್ರು ಬಂದು ಅವ್ರದೇ ಆದಂತಹ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ನಾವ್ಯಾಕೆ ಮಾಡಬಹುದು? ನಾವು ಮಾಡಲೇಬೇಕು ಕೆಲಸ. ಇಲ್ಲ ನೀನು ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡೋದ್ರೆ ವಿದ್ಯಾರ್ಥಿಗಳು. ಹೀಗೆ ಆರ್ ಎಸ್ ಎಸ್ ಸೂಚನೆ ಕೊಟ್ಟ ಕಡೆಗೆ ನಾವು ಕೆಲಸ ಮಾಡುವಂಥದ್ದು ಪೂರ್ಣಾವಧಿ ಫುಲ್ ಟೈಮ್ ಇರ್ತಾರೆ ಪ್ರಚಾರಕರು ಅಂತ ಹೇಳ್ತಾರೆ. ಸೊ ಅಂಥ ಪ್ರಚಾರಕರು ಇಡೀ ದೇಶದಲ್ಲಿ ನಾವು ಇವತ್ತು ಲೆಕ್ಕ ಹಾಕಿದರೆ 5,000 ಜನ ಇರಬಹುದು. 5,000 ಜನ ಮನೆ ಬಿಟ್ಟು ಇಲ್ಲಿ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅದರ ಹೊರತಾಗಿ ದೇಶಕ್ಕಾಗಿ, ದೇಶದ ಚಿಂತನೆಗೋಸ್ಕರ, ದೇಶ ಧರ್ಮ ಹಿಂದೂ ಅಂತನ್ನುವಂತಹ ಸಾಧು ಸಂತರು ಮಠಾಧಿಪತಿಗಳು, ಈಗ ಪರಮಾತ್ಮ ಸ್ವಾಮೀಜಿಯವರು ನಮಗೆ ಹೇಗೆ ಹೇಳಿದ್ರು ಆ ರೀತಿಯ ಮಾನಸಿಕತೆ ಇರುವಂತವ್ರು ಬಹಳ ಕಡಿಮೆ. ಎಲ್ಲರೂ ಎ ಸಿ ಮಠದಲ್ಲೇ ಇರುವಂತವ್ರು, ಎ ಸಿ ಕಾರ್ನಲ್ಲೇ ಓಡಾಡುವಂಥವ್ರು.
ಇವತ್ತಿನ ಮಠಾಧಿಪತಿಗಳು ಏನಾದರೂ ಅಕಸ್ಮಾತ್ ದೇಶ ಧರ್ಮ ಅಂತಂದ್ರೆ ನಮ್ ಕೆಲಸ ಏನಿಲ್ಲ, ಅವ್ರ ಕೆಲಸ ಮಾಡ್ಬಿಡ್ತಾರ. ಅವ್ರು ಮಾಡ್ತಾ ಇಲ್ಲ, ಹೀಗಾಗಿ ನಾವು ಮಾಡ್ಬೇಕಾಗಿತ್ತು. ಅವ್ರದೇ ಆದಂತ ದಾರಿಯಲ್ಲಿ ಅವ್ರು ಹೋಗ್ತಾ ಇರೋದ್ರಿಂದ ಇವತ್ತು ನಾವು ಮಾಡ್ಬೇಕಾಗಿದೆ. ಆದ್ರೆ ಇವತ್ ಆ ರೀತಿಯ ಒಂದು ದೇಶ ಧರ್ಮ ಅಂತನ್ನುವಂತಹ ಮಾನಸಿಕತೆ ಇರುವಂತ ಇಡೀ ದೇಶದಲ್ಲಿ ಇರುವಂತವ್ರು 1,000 ಹಿಡ್ಕೊಳ್ಳೋಣ, 1,000 ಇದ್ದಾರೆ ಅಂತ ಅನ್ಕೋಣ. ಸೊ 5,000 ಇದು 1,000 ಏನು 6,000 ಇನ್ನು ಮಿಲಿಟ್ರಿ ಸೈನಿಕರು ಅವರು ಕೂಡ ಪೇಮೆಂಟ್ ತಗೊಳ್ಬಹುದು, ಫೆಸಿಲಿಟೀಸ್ ತಗೊಳ್ಬಹುದು, ಆದರೆ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಯಾವತ್ತು ಏನು ಗುಂಡು ಬೀಳುತ್ತೋ, ಯಾವತ್ತು ಬಾಂಬ್ ಬೀಳುತ್ತೋ, ಯಾವತ್ತು ಸಾಯ್ತೀನೋ, ಯಾವತ್ತು ಆ ಬರ್ಫ್ನಲ್ಲಿ ಅಲ್ಲಿ ಇರುವಂತವ್ರು ಯಾವತ್ ನಮ್ಮ ಮೇಲೆ ಬೀಳುತ್ತೋ ಗೊತ್ತಿಲ್ಲ ಅವರಿಗೆ. ಆದ್ರೆ ಅವರು ಕೂಡ ದೇಶಕ್ಕೋಸ್ಕರ ಅಂತನ್ನುವಂಥದ್ದು ಅವ್ರು ಮಾಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ 1 ವರ್ಷ ನಂದಲ್ಲ, ನಾನು 50 ವರ್ಷ ಬದುಕ್ತೀನೋ, 70 ವರ್ಷ ಬದುಕ್ತೀನೋ, ಎಷ್ಟು ವರ್ಷ ಬದುಕ್ತೀನಿ ನನಗೆ ಗೊತ್ತಿಲ್ಲ, ಆದರೆ ಜೀವನದಲ್ಲಿ 1 ವರ್ಷ ನಂದಲ್ಲ. ಅದು ದೇಶಕ್ಕೆ, ಸಮಾಜಕ್ಕೆ, ಹಿಂದುತ್ವಕ್ಕೆ, ಗೋಮಾತೆಗೆ, ಮಹಿಳೆಯರ ರಕ್ಷಣೆಗೋಸ್ಕರ ಅಂತನ್ನೋದನ್ನು ನಾವು ನಿರ್ಧಾರ ಮಾಡಬೇಕು. ಭಗತ್ ಸಿಂಗ್ನ ಹೆಸರು ಹೇಳ್ತೀವಿ, ಸಾವರ್ಕರ್ ಹೆಸರು ಕೇಳ್ತೀವಿ, ಕಥೆ ಓದ್ತೀವಿ, ಅಸಾಧನ ಹೆಸರು ಹೇಳ್ತೀವಿ, ಕಥೆ ಓದ್ತೀವಿ, ಕೇಳಿದ ಕೂಡಲೇ ಪ್ರೇರಣೆ ಬರುತ್ತೆ. ಆದರೆ ಅಂಥ ಮಹಾನ ವ್ಯಕ್ತಿಯ ಆ ಪ್ರೇರಣೆ ನಮ್ಮ ಕಣ್ಣು ಮುಂದೆ ಬಂದಾಗ ನಾನೇ ಮಾಡಿದ್ದೇನೆ. ಸೊ ನಾನು ನನ್ನ ಜೀವನದಲ್ಲಿ ಏನು ಮಾಡಿದ್ದೀನಿ ಅಂತ ಒಂದು ನಿರ್ಧಾರ ಮಾಡಬೇಕಾಗಿದೆ. ಹಾಗಾಗಿ 1 ವರ್ಷ ನಂದಲ್ಲ, 1 ವರ್ಷ ಸಮಾಜಕ್ಕೆ, 1 ವರ್ಷ ದೇಶಕ್ಕೆ, 1 ವರ್ಷ ಹಿಂದುತ್ವಕ್ಕೆ ಅನ್ನುವಂಥದ್ದನ್ನು ನಾವು ನಿಶ್ಚಯ ಮಾಡಲೇಬೇಕು. ಸೊ ಆ ನಿರ್ಧಾರದ ಹಿನ್ನೆಲೆಯಲ್ಲಿ ನಾನು ಮೊದಲೇ ಕೇಳ್ತಾ ಇದ್ದೀನಿ ಇಲ್ಲಿ ಕೂತಂಥವ್ರಿಗೆ, ಈಗಲೇ ಹೊರಡಬೇಕು ಅಂತ ಹೇಳ್ತಾ ಇಲ್ಲ, ಇವತ್ತೇ ಹೊರಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಜೀವನದ 1 ವರ್ಷ ನಾನು ದೇಶಕ್ಕಾಗಿ, ಸಮಾಜಕ್ಕಾಗಿ, ಹಿಂದುತ್ವಕ್ಕೆ ಕೊಡ್ತೀನಿ ಅಂತನ್ನುವಂಥವ್ರು ಕೈ ಎತ್ತರಿ. ಒಂದ್ ಸಲ ವಿಡಿಯೋ ಮಾಡ್ಕೊಳ್ತೀನಿ ಈಗ ನೆಕ್ಸ್ಟ್, ಅಕಸ್ಮಾತ್ ಕೈ ಎತ್ತಿದವ್ರು ಕೈ ಕೊಟ್ರೆ ಅಥವಾ ನನ್ನ ಹೆಂಡತಿ ಒಪ್ಪಲಿಲ್ಲರಿ, ನಮ್ಮ ಮಕ್ಕಳೇ ಹಾಕೋ ಕಿವ್ ಕಿವ್ ಮಾಡ್ತಾ ಇದ್ದಾರ್ರಿ, ನಮ್ಮ ಆರ್ಥಿಕ ಪರಿಸ್ಥಿತಿ ಯಾಕೋ ಸ್ವಲ್ಪ ಹಿಂದೇಟಿದ್ರಿ, ರಾಗ ಎತ್ತಂಗಿಲ್ಲ. ನಾವು ರಾಗ ಇನ್ನು ಕೈ ಎತ್ತಿದವ್ರು ಏನಾದರೂ ರಾಗ ಎತ್ತಿದ್ರೆ ಇಲ್ಲೇ ಎದುರುಗಡೆ ಇರುವಂತ ಮರಕ್ಕೆ ನೇಣ ಹಾಕ್ತೀನಿ, ನೆನಪಿಟ್ಕೊಳ್ರಿ, ನೇಣ ಗಲ್ಲಿಗೆ. ಒಂದು ಸಲ ಕೈ ಎತ್ತಿದ ಮೇಲೆ ವರ್ಷಕ್ಕೆ 1 ವರ್ಷ ನೀವು ಯಾವಾಗ ಹೊರಡಿ, ಆದರೆ ನಿರ್ಧಾರ ಮಾಡಿದ ಮೇಲೆ ನಾವು ಅದನ್ನ ಹಿಂದೇಟ್ ಹಾಕಂಗಿಲ್ಲ. ಈ ನಿರ್ಧಾರ ಯಾಕೆ ಅಂತನೋದು ಅದ್ರ ಹಿನ್ನೆಲೆ ನಿಮ್ಮ ಮುಂದೆ ಹೇಳಿದ್ದೀನಿ. 80,000 ಜನ ಇಲ್ಲಿ ಬಂದಿದ್ದಾರೆ, ಅವರು ಇಸ್ಲಾಂ ಈ ಇಸಾಯಿ ಮಾಡಕ್ ಬಂದಿದ್ದಾರೆ, ನಮ್ಮ ದೇಶವನ್ನು ನುಂಗಾಗಿ ಬಂದಿದ್ದಾರೆ, ನಮಗೆ ಏನು ಕೆಲಸ ಇಲ್ಲ ಅನ್ನುವಂಥ ಕೈ ಎತ್ತಿ ಒಬ್ರು, ಒಬ್ಬರೇನ, ಎರಡು, ಮೂರು ಇರಲಿ, ಅದು ಅಲ್ಲೊಬ್ರು ಮಹಿಳೆ ಕೈ ಎತ್ತಿದ್ದಾರೆ. ಹಾ, ಸೊ ಈಗ ಯಾರು ಕೈ ಎತ್ತಿದಾರಲ್ಲ ನಮ್ಮ ಜೊತೆಗೆ ಬಂದ್ಬಿಡ್ಬೇಕು, ನಾವು ನಿರುದ್ಯೋಗಿಗಳೇ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.